ನಾವೆಲ್ಲ ಸಾಮಾನ್ಯವಾಗಿ ರಾಜಕಾರಣಿಗಳ ಬಳಿ 100 ಕೋಟಿ 200, 500, 1,000 ಕೋಟಿ ಇರುತ್ತೆ ಅಂತೆಲ್ಲ ನೋಡಿರ್ತೀವಿ. ಅನೇಕ ಉದಾಹರಣೆಗಳು ಕಣ್ಮುಂದೆ ಇದ್ದಾವೆ, ಯಾರ್ಯಾರು ಎಷ್ಟೆಷ್ಟು ಒಡೆಯರು ಅಂತೇಳಿ. ಆದರೆ ನಮ್ಮ ದೇಶದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರ ಆಸ್ತಿ ಎಷ್ಟಿದೆ? ಅಫಿಡೆವಿಟ್ನಲ್ಲಿ ಇದು ರಾಜಕಾರಣಿಗಳ ಲೆಕ್ಕಾಚಾರ ಸಿಗುತ್ತೆ. ಇದು ಕಾರಣ ಅದು ನಾಮಪತ್ರ ಸಲ್ಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಬೇಕು. ಅವರು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿಕೊಂಡಿರೋದು 3.2 ಕೋಟಿಯನ್ನು ಆಸ್ತಿ ಘೋಷಣೆ ಮಾಡಿಕೊಂಡಿದ್ದಾರೆ. ಅದು ದೇಶದ ಪ್ರಧಾನಿ ಕೇವಲ 3 ಕೋಟಿಯನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಮೋದಿ ಬಳಿ ಸ್ವಂತ ಮನೆ ಅಂತೂ ಇಲ್ಲ ಅಂತ ಹೇಳಿದ್ದಾರೆ, ಕಾರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರ ಹತ್ರ ಮನೆ ಇಲ್ಲ, ಕಾರು ಕೂಡ ಇಲ್ಲ, 3 ಕೋಟಿ ಮೌಲ್ಯದ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಒಟ್ಟು ಅವರ ಬಳಿ ಕ್ಯಾಶ್ ನಗದು ಇರೋದು 52,920 ರೂಪಾಯಿ ಮಾತ್ರ ಅವರ ಹತ್ರ ನಗದು ರೂಪದಲ್ಲಿರುವಂತಹ ಮೌಲ್ಯ. ಇನ್ನು SBI ಗಾಂಧಿನಗರ ಶಾಖೆಯಲ್ಲಿ ಅಂದರೆ ಗುಜರಾತ್ನಲ್ಲಿ 73,304 ರೂಪಾಯಿ ಇದೆ SBI ಖಾತೆಯಲ್ಲಿ, ಅದು ಗಾಂಧಿನಗರ ಶಾಖೆಯಲ್ಲಿ ಗುಜರಾತ್ನಲ್ಲಿ. ಇನ್ನು SBI ವಾರಣಾಸಿಯ ಶಾಖೆಯಲ್ಲಿ 7,000 ರೂಪಾಯಿ ಇದೆ ಆ ಅಕೌಂಟಲ್ಲಿ, ವಾರಣಾಸಿಯಲ್ಲಿರುವಂಥ SBIನ ಶಾಖೆಯಲ್ಲಿ 7,000 ರೂಪಾಯಿ ಇದೆ. ಇನ್ನು SBIನಲ್ಲಿ FDಯನ್ನು ಇಟ್ಟಿದ್ದಾರೆ ಅವರು, ಅದು 2,85,60,338 ರೂಪಾಯಿ FDಯನ್ನು ಇಟ್ಟಿದ್ದಾರೆ. ಅದೊಂದಿಷ್ಟು ಹಲವು ಸುದ್ದಿಗಳು ಕೂಡ ಬರ್ತಾ ಇತ್ತು. ಇದರಿಂದ ಬರುವಂಥ ಬಡ್ಡಿ ಹಣವನ್ನು ಅವರು ಯಾವುದಕ್ಕೂ ಬಳಕೆ ಮಾಡ್ತಾರೆ ಅಂತ ಹೇಳಿ, ಅನಾಥಾಶ್ರಮನೋ ಇನ್ನು ಮಕ್ಕಳಿಗೇನೋ ಕೊಡ್ತಾರೆ ಅನ್ನೋದನ್ನು ಕೇಳಿದೆ, ಪೂರ್ತಿಯಾಗಿ ಕರೆಕ್ಟಾಗಿಲ್ಲ. ಸೊ NSEಯಲ್ಲಿ 912,398 ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ NSEಯಲ್ಲಿ. ಸೊ ಅವರ ಬಳಿ ಚಿನ್ನ ಎಷ್ಟಿದೆ ಅಂತಂದರೆ 45 ಗ್ರಾಮ್ ಚಿನ್ನ ಇದೆ, 267,750 ರೂಪಾಯಿ ಮೌಲ್ಯದ ಚಿನ್ನ ಅವರ ಬಳಿ ಇದೆ ಅಂತೆ. ಸೊ ಇದಿಷ್ಟು ಅವರ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿರೋದು. 100,000 ಕೋಟಿ 1,000,000 ಕೋಟಿ ಒಡೆಯರಿರುವಂಥ ರಾಜಕಾರಣಿಗಳ ಮಧ್ಯೆ ನಮ್ಮ ಪ್ರಧಾನಿಗಳ ಇರುವಂಥದ್ದು ಬರೀ 3 ಕೋಟಿ ರೂಪಾಯಿ.